ಫಸ್ಟ್ ಸೆಮಿಸ್ಟರ್ ಬಿಕಾಂ ಸ್ಟೂಡೆಂಟ್ಸ್ ಗೆ ಇದು ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಮತ್ತೆ ಸುಮಾರು ಯೂನಿವರ್ಸಿಟಿಗೆ ಈ ಚಾಪ್ಟರ್ ಇದೆ. ಯಾವ್ದು? ಹೈಯರ್ ಪರ್ಚೇಸ್ ಸಿಸ್ಟಮ್. ಓಕೆನಾ? ಈ ಹೈಯರ್ ಪರ್ಚೇಸ್ ಸಿಸ್ಟಮ್ ನಲ್ಲಿ ಯಾವ್ಯಾವ ತರ ಪ್ರಾಬ್ಲಮ್ಸ್ ಬರುತ್ತೆ, 6 ಮಾರ್ಕ್ಸ್ ಗೆ ಯಾವ ತರ ಬರುತ್ತೆ, 14 ಮಾರ್ಕ್ಸ್ ಗೆ ಯಾವ ತರ ಬರುತ್ತೆ ಅಂತ ನೋಡೋಣ. ಫಸ್ಟ್ 6 ಮಾರ್ಕ್ಸ್ ಗೆ ನನ್ನ ಹತ್ರ ಒಂದು ಕ್ವಶನ್ ಇದೆ. ಇದು ಈ ಕ್ವಶನ್ ಓದ್ಬಿಡ್ತೀನಿ ಫಸ್ಟ್. ಕ್ಯಾಶ್ ಪ್ರೈಸ್ ರುಪೀಸ್ 24,000, ಡೌನ್ ಪೇಮೆಂಟ್ 6,000, ದ ಬ್ಯಾಲೆನ್ಸ್ ಇಸ್ ಪೇಡ್ ಇನ್ 3 ಆನ್ಯುವಲ್ ಇನ್ಸ್ಟಾಲ್ಮೆಂಟ್ ಆಫ್ ರುಪೀಸ್ 6,000 ಈಚ್, ಇಂಟ್ರೆಸ್ಟ್ ಚಾರ್ಜ್ ಅಟ್ 5% ಪರ್ ಆನಮ್, ಕ್ಯಾಲ್ಕುಲೇಟ್ ದ ಟೋಟಲ್ ಪರ್ಚೇಸ್ ಪ್ರೈಸ್ ಪೇಡ್ ಅಂಡ್ ಡಿಪ್ರಿಸಿಯೇಷನ್ ಅಟ್ 10% ಇನ್ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ಹೇಳ್ತಾರೆ. ಇಲ್ಲಿ ಎರಡು ಕ್ವಶನ್ ಕೇಳಿದಾನೆ, ಟೋಟಲ್ ಪರ್ಚೇಸ್ ಪ್ರೈಸ್ ಎಷ್ಟು ಮತ್ತೆ ಡಿಪ್ರಿಸಿಯೇಷನ್ ಎಷ್ಟು ಅಂತ ಕೇಳಿದ್ದಾರೆ. ಕರೆಕ್ಟ್. ಈಗ ನೋಡಿ, ಒಂದು ಕ್ಲಿಯರ್ ಕಟ್ ಐಡಿಯಾ ಕೊಡ್ತೀನಿ. ಓಕೆನಾ? ಸೈಲೆಂಟ್ ಮಾಡೋದಿ ಕುಮಾರ್. ನೋಡಿ, ಫಸ್ಟ್ ಕ್ಯಾಶ್ ಪ್ರೈಸ್ ಎಷ್ಟು ಅಂತ ಹೇಳಿದಾರಪ್ಪ, 24,000. ಕರೆಕ್ಟ್. ಅಂದ್ರೆ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ರೆ ನೀವು 24,000 ರುಪೀಸ್ ಕೊಟ್ರೆ ಅಸೆಟ್ ಗೆ ಓನರ್ ಆಗ್ಬಿಡ್ತೀರಾ. ಆದ್ರೆ ನಿಮ್ ಹತ್ರ ಕೊಡೋದಕ್ಕೆ 6,000 ರೂಪಾಯಿ ಇದೆಯಾ, 24,000 ಇದೆಯಾ, 24,000 ಇಲ್ಲ. ಅದಕ್ಕೆ ನೀವೇನ್ ಮಾಡ್ತಾ ಇದ್ದೀರಾ, ಡೌನ್ ಪೇಮೆಂಟ್ ಅಂದ್ರೆ ಸರ್ ಫಸ್ಟ್ ಬಿಗಿನಿಂಗ್ ಅಲ್ಲಿ 6,000 ರೂಪಾಯಿ ಕೊಟ್ಬಿಡ್ತೀನಿ, ನನಗೆ ಆ ಅಸೆಟ್ ನ ಕೊಟ್ಬಿಡಿ, ಮಿಕ್ಕಿದ್ದ ಅಮೌಂಟ್ ನ 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಹೌದಾ? ಈಗ 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಅಂತ ಹೇಳಿದ್ರೆ ಕರೆಕ್ಟಾ, ಒಂದೊಂದು ಇನ್ಸ್ಟಾಲ್ಮೆಂಟ್ ಎಷ್ಟೆಷ್ಟು ಕೊಡ್ತಾ ಇದ್ದಾನೆ, 6,000 ಕೊಡ್ತಾನೆ. ಕರೆಕ್ಟಾ? ಅಲ್ಲಿಗೆ 6 × 3 ಎಷ್ಟಾಯ್ತು, 18,000 ಆಯ್ತು. ಅಲ್ಲಿಗೆ ಇದು ಡೌನ್ ಪೇಮೆಂಟ್ 6,000 ಕೊಟ್ಟಂಗಾಯ್ತು. 3 ಇನ್ಸ್ಟಾಲ್ಮೆಂಟ್ ಅಲ್ಲಿ 6,000 ರೂಪಾಯಿ ಕೊಟ್ರೆ 18,000 ಆಯ್ತು. ಅಲ್ಲಿಗೆ ಒಟ್ಟು ಎಷ್ಟು ಕೊಟ್ಟಂಗಾಯ್ತು, 24,000 ಕೊಟ್ಟಂಗಾಯ್ತು. ಅಲ್ಲಿಗೆ ನಿಮಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಸೇಲ್ ಮಾಡಿದನಲ್ವಾ, ಅವನಿಗೆ ಏನಾದ್ರೂ ಬೆನಿಫಿಟ್ ಇದೆಯಾ? ಅವನು 24,000 ರೂಪಾಯಿ ಬಂಡವಾಳ ಹಾಕ್ಬಿಟ್ಟು, ನೀವು 6,000 ರೂಪಾಯಿ ಕೊಟ್ಬಿಟ್ಟು ಮಿಕ್ಕಿದ್ದ 18,000 ರೂಪಾಯಿ 3 ವರ್ಷ ಹಾಗೆ ಕೊಟ್ಬಿಡ್ತಾನ ನಿಮ್ಗೆ, ಅದಕ್ಕೆ ಏನಾಗ್ತಾನೆ, ಅವನು ಇಂಟ್ರೆಸ್ಟ್ ಆಗ್ತಾನೆ. ಕರೆಕ್ಟ್ ಇಲ್ವಾ? ಎಷ್ಟು ಇಂಟ್ರೆಸ್ಟ್ ಆಗ್ತಾನಂತೆ, 5% ಒನ್ ಇಯರ್ ಗೆ ಅಂತ ಹೇಳ್ತಿರ್ತಾನೆ. ಅಲ್ಲಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟ್ ಪರ್ಸೆಂಟ್ ಆಗ್ತಾ ಇದ್ದಾನೆ, 5% ಆಗ್ತಾ ಇದ್ದಾನೆ ಒಂದು ವರ್ಷಕ್ಕೆ. ಕರೆಕ್ಟಾ? ಈಗ ನೋಡಿ, ನಾವು ಈ ತರ ಕ್ವಶನ್ ಕೊಟ್ಟಾಗ ಕ್ವಶನ್ ಅಲ್ಲಿ ಏನೇನಿರುತ್ತೆ, ಕ್ಯಾಶ್ ಪ್ರೈಸ್ ಕೊಟ್ಟಿರ್ತಾನೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾನೆ, ಡೌನ್ ಪೇಮೆಂಟ್ ಕೊಟ್ಟಿರ್ತಾನೆ. ಓಕೆನಾ? ಒಂದೊಂದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಅಂತಾನು ಹೇಳಿರ್ತಾನೆ. ನೀವು ಡೌನ್ ಪೇಮೆಂಟ್ ಮತ್ತೆ ಎಷ್ಟು ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿಲ್ಲ ಟೋಟಲ್ ಮಾಡುತ್ತೆ. ಈ ಡೌನ್ ಪೇಮೆಂಟ್ ಅವ್ನು ಕೊಟ್ಟಿರೋ ಅಷ್ಟು ಇನ್ಸ್ಟಾಲ್ಮೆಂಟ್ ಒಟ್ಟು ಅಮೌಂಟ್ ಅದು ಕ್ಯಾಶ್ ಪ್ರೈಸ್ ಗೆ ಈಕ್ವಲ್ ಆಗಿದ್ರೆ, ಕ್ಯಾಶ್ ಪ್ರೈಸ್ ಆಗಿ ಈಕ್ವಲ್ ಆಗಿದ್ರೆ, ಹಾಗಾದ್ರೆ ಈ 6,000 ರೂಪಾಯಿನಲ್ಲಿ ಏನಿರೋದಿಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ. ಕರೆಕ್ಟ್. ಈಗ ಇಂತ ಮೆಥಡ್ ನಲ್ಲಿ ನಾವು ಮೆಥಡ್ ನಂಬರ್ 1 ಅಂತ ಹೇಳ್ತೀವಿ. ಮೆಥಡ್ 1 ಅಂತ ಹೇಳ್ತೀವಿ. ಎಲ್ಲಾ ಕೊಟ್ಟಿರ್ತಾನೆ, ಕ್ಯಾಶ್ ಪ್ರೈಸ್ ಕೊಟ್ಟಿರ್ತಾನೆ, ಇಂಟ್ರೆಸ್ಟ್ ರೇಟ್ ಕೊಟ್ಟಿರ್ತಾನೆ, ಡೌನ್ ಪೇಮೆಂಟ್ ಕೊಟ್ಟಿರ್ತಾನೆ, ಒಂದೊಂದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಕೊಡ್ತಾ ಇದೀನಿ ಅಂತಾನು ಹೇಳಿರ್ತಾನೆ. ಆದ್ರೆ ಡೌನ್ ಪೇಮೆಂಟ್ ಇನ್ಸ್ಟಾಲ್ಮೆಂಟ್ ಎರಡೂ ಟೋಟಲ್ ಮಾಡಿದ್ರೆ ಅದು ಯಾವ್ದಕ್ಕೆ ಈಕ್ವಲ್ ಆಗಿದೆ, ಕ್ಯಾಶ್ ಪ್ರೈಸ್ ಈಕ್ವಲ್. ಹೌದಾ? ಹಾಗಾದ್ರೆ ಅವನು ಕೊಡ್ತಾ ಇರೋ ಈ 6,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನ್ ಸೇರ್ಕೊಂಡಿಲ್ಲ, ಇಂಟ್ರೆಸ್ಟ್ ಸೇರ್ಕೊಂಡಿಲ್ಲ. ಹಾಗಾದ್ರೆ ನಾವು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ಮಾಡ್ಬೇಕಾಗುತ್ತೆ ಅಲ್ವಾ? ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಈಗ ನಾನು ತೋರಿಸ್ತೀನಿ. ಕ್ಯಾಲ್ಕುಲೇಷನ್ ಆಫ್ ಸೈಲೆಂಟ್ ಅಲ್ಲಿ ಕೊಡಪ್ಪ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿ. ಓಕೆನಾ? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂಡ್ ಟೋಟಲ್ ಪರ್ಚೇಸ್ ಪ್ರೈಸ್. ಕರೆಕ್ಟಾ?
ಪರ್ಚೇಸ್ ಪ್ರೈಸ್ ಅಂದ್ರೆ ಏನು, ಎಷ್ಟಕ್ಕೆ ಪರ್ಚೇಸ್ ಮಾಡ್ದ ಅಂತ ಹೇಳಿ. ಅವನ್ ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಕೊಟ್ರೆ 24,000 ರೂಪಾಯಿಗೆ ಬಂದ್ಬಿಡುತ್ತೆ. ಆದ್ರೆ ಫುಲ್ ಕ್ಯಾಶ್ ಕೊಡ್ತಾವನ ಇಲ್ಲ, 6,000 ಡೌನ್ ಪೇಮೆಂಟ್ ಕೊಡ್ತಾವನೆ, ಮಿಕ್ಕಿದ್ದನ್ನ 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾ ಇದ್ದಾನೆ. ಹಾಗಾದ್ರೆ ಅವನ್ ಡೆಫಿನೆಟ್ ಆಗಿ 24,000ಕ್ಕಿಂತಲೂ ಜಾಸ್ತಿನೇ ಕೊಟ್ಟಿರ್ತಾನೆ. ಹಾಗಾದ್ರೆ 24,000 ಜೊತೆಗೆ ಒಟ್ಟು ಎಷ್ಟು ಇಂಟ್ರೆಸ್ಟ್ ಸೇರಿಸಿ ಕೊಡ್ತಾ ಇದ್ದಾನೆ, ಅದನ್ನ ನಾವೇನಂತ ಹೇಳ್ತೀವಿ, ಪರ್ಚೇಸ್ ಪ್ರೈಸ್ ಅಂತ ಹೇಳ್ತೀವಿ. ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ಫಸ್ಟ್ ಇದನ್ನ ಡೇಟ್ ಕಾಲಮ್ ಅಂತ ಹೇಳ್ತೀನಿ, ಇದನ್ನ ಪರ್ಟಿಕ್ಯುಲರ್ಸ್, ಇದನ್ನ ಅಮೌಂಟ್ ಕಾಲಮ್, ಇದನ್ನ ಇಂಟ್ರೆಸ್ಟ್ ಕಾಲಮ್ ಅಂತ ಹೇಳ್ತೀನಿ. ಏನಂತ ಹೇಳ್ತೀನಿ, ಇಂಟ್ರೆಸ್ಟ್ ಕಾಲಮ್, ಇದನ್ನ ಏನಂತ ಹೇಳ್ತೀನಿ, ಪರ್ಚೇಸ್ ಪ್ರೈಸ್ ಅಂತ ಕರೀತೀನಿ. ಓಕೆನಾ? 1, 2, 3, 4, 5 ಕಾಲಮ್ ಹಾಕೋಣ. ಈಗ ಸೇ ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್, ಓಕೆನಾ, ಮೊದಲನೇ ವರ್ಷ, ಸೇ ಫಾರ್ ಎಕ್ಸಾಂಪಲ್ ಫಸ್ಟ್ ಜನವರಿ 2018 ಅಲ್ಲಿ ಒಂದು ಬಿಸ್ನೆಸ್ ನ ಒಂದು ಅಸೆಟ್ ನ ಪರ್ಚೇಸ್ ಮಾಡಿದ್ಯಾ, ಅದರ ಕ್ಯಾಶ್ ಪ್ರೈಸ್ ಎಷ್ಟಿದ್ಯಪ್ಪ? ಎಷ್ಟಿದೆ ಕ್ಯಾಶ್ ಪ್ರೈಸ್? 24,000 ಇದೆ, ಕರೆಕ್ಟಾ? ಈ 24,000 ರುಪೀಸ್ಗೆ ಎಷ್ಟು ಡೌನ್ ಪೇಮೆಂಟ್ ಕೊಟ್ಟಿದ್ಯಪ್ಪ? 6,000 ರುಪೀಸ್ ಕೊಟ್ಟಿದ್ಯಾ, ಕರೆಕ್ಟಾ? ಹಾಗಾದ್ರೆ ಇನ್ನೂ ಎಷ್ಟು ಕೊಡ್ಬೇಕು ನೀನು? 18,000 ರೂಪಾಯಿ ಕೊಡ್ಬೇಕು, ಕರೆಕ್ಟಾ? ಈಗ ನೀನು 18,000 ರೂಪಾಯಿ ಸಾಲ ತಗೊಂಡಂಗಾಯ್ತು. ಸಪೋಸ್ ನೀನು ಒಂದು ವೆಹಿಕಲ್ ಒಂದು ಅಸೆಟ್ ಅನ್ನೋ ಪರ್ಚೇಸ್ ಮಾಡಿದ್ರೆ, 24,000 ರೂಪಾಯಿ ಅಸೆಟ್ ನ ಪರ್ಚೇಸ್ ಮಾಡಿದ್ರೆ, 6,000 ರೂಪಾಯಿ ಡೌನ್ ಪೇಮೆಂಟ್ ಕೊಟ್ರೆ, ಇನ್ನು 18,000 ರೂಪಾಯಿ ಸಾಲ ತಗೊಂಡಂಗಾಯ್ತು. ಹೌದಾ? ನಿನ್ಗೆ ಯಾರು ಮಾರಿರ್ತಾನೆ ಅವ್ರು ನಿನ್ಗೆ ಎಷ್ಟು ಕೊಟ್ಟಂಗಾಯ್ತು ಸಾಲ? 18,000 ಕೊಟ್ಟಂಗಾಯ್ತು. ಹಾಗಾದ್ರೆ ಈ 18,000 ಅವನು ಏನ್ ಕ್ಯಾಲ್ಕುಲೇಟ್ ಮಾಡ್ತಾನೆ? ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾನೆ, ಕರೆಕ್ಟಾ? ಇಲ್ಲ, ಕರೆಕ್ಟ್. ಹಾಗಾದ್ರೆ ಇದಕ್ಕೆ ಇಂಟ್ರೆಸ್ಟ್ ಅನ್ನ ಆಡ್ ಮಾಡಿದ್ರೆ ಎಷ್ಟು? 5%. ಯಾವ್ದ್ರ ಮೇಲೆ ಹಾಕ್ತೀವಿ? ಈ 18,000 ಮೇಲೆ 5% ಹಾಕಿದ್ರೆ ಎಷ್ಟು ಬರುತ್ತೆ? 900 ರೂಪಾಯಿ ಬಡ್ಡಿ ಬರುತ್ತೆ, ಕರೆಕ್ಟಾ? ಹಾಗಾದ್ರೆ ಇಂಟ್ರೆಸ್ಟ್ ಎಷ್ಟಾಯ್ತು? 900 ರೂಪಾಯಿ ಆಯ್ತು, ಕರೆಕ್ಟಾ? ಹಾಗಾದ್ರೆ ಇಂಟ್ರೆಸ್ಟ್ 900 ಆದ್ರೆ ಅಲ್ಲಿಗೆ ಒಟ್ಟು ನೀನ್ ಎಷ್ಟು ಕೊಡ್ಬೇಕಾಗುತ್ತೆ? 18,900 ರೂಪಾಯಿ ಕೊಡ್ಬೇಕಾಗುತ್ತೆ. ಹೌದಾ? ಮೊದಲನೇ ವರ್ಷ ಕೊನೆಯಲ್ಲಿ ನೀನು ಒಟ್ಟು ಎಷ್ಟು ಕೊಡ್ಬೇಕಾಗುತ್ತೆ? ಒಂದು ಎಕ್ಸಾಂಪಲ್ ಹೇಳ್ತೀನಿ ಬಾಲ. ಒಂದ್ ಗಾಡಿ ತಗೊಂಡಿದ್ಯಾ, ಅದ್ರ ಪ್ರೈಸ್ 24,000, ನೀನ್ ಹತ್ರ ಫುಲ್ ಕೊಡಕ್ ಬಿಡ್ಲಿಲ್ಲ, 6,000 ರೂಪಾಯಿ ಇದೆ ಸರ್ ಕೊಡಿ ಸರ್ ಅಂತ ಹೇಳ್ತಿದ್ಯಾ. 6,000 ರೂಪಾಯಿ ಕೊಟ್ಟು ಗಾಡಿ ತಗೊಂಡ್ಬಂದೆ, 18,000 ರೂಪಾಯಿ ಕೊಡ್ಬೇಕಿಲ್ಲ ನೀನು. ಒಂದ್ ವರ್ಷ ಆದ್ರೂ ಕೊಡ್ಲಿಲ್ಲ ಅಂದ್ರೆ 18,000 ಮೇಲೆ ಏನಾಗ್ತಾನೆ? ಬಡ್ಡಿ ಹಾಕ್ತಾನೆ. ಹೌದಾ? ಸಪೋಸ್ ಬಡ್ಡಿ ಹಾಕಿದ್ಮೇಲೆ 18,900 ರೂಪಾಯಿ ನಿನ್ ಹತ್ರ ಅಡ್ಜಸ್ಟ್ ಆಯ್ತು ಅಂತ ಇಟ್ಕೊ, ನೀನ್ ಇಮಿಡಿಯೇಟ್ ಆಗಿ ಹೋಗಿ ಏನ್ ಮಾಡ್ತೀಯಾ? ತಗೊಳ್ಳಿ ಸರ್ ನಿಮ್ ದುಡ್ಡು, ಆ ಗಾಡಿ ಡಾಕ್ಯುಮೆಂಟ್ ಏನಿದೆ ಕೊಟ್ಬಿಡಿ ಅಂತ ಹೇಳ್ತೀಯಾ. ಹೌದಾ ಇಲ್ವೋ? ಆದ್ರೆ ನಿನ್ ಹತ್ರ ದುಡ್ಡು ಇಲ್ಲ, 18,900 ಇಲ್ಲ ನಿನ್ ಹತ್ರ, ನೀನೇನಂತ ಒಪ್ಕೊಂಡಿದ್ಯಾ? ಪ್ರತಿ ವರ್ಷ 6,000 ಕೊಡ್ತೀನಿ ಅಂತ ಹೇಳಿದ್ಯಾ. ಈ ವರ್ಷ ಬಡ್ಡಿ ಎಷ್ಟಾಗಿದೆ? 900 ಆಗಿದೆ. ಅಲ್ಲಿಗೆ 6,000 ಪ್ಲಸ್ 900, 6,900 ರೂಪಾಯಿ ಕಟ್ಟಬೇಕಾಗುತ್ತೆ ಇನ್ಸ್ಟಾಲ್ಮೆಂಟ್, ಕರೆಕ್ಟಾ? ಹಾಗಾದ್ರೆ ಮೊದಲನೇ ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ಟಬೇಕು ನೀನು? 6,000 ಅಸಲಿಗೆ, 900 ರೂಪಾಯಿ ಬಡ್ಡಿ, ಒಟ್ಟು ಎಷ್ಟು ಕಟ್ಟಬೇಕು? 6,900 ರೂಪಾಯಿ ಕಟ್ಟಬೇಕು. ಅಲ್ಲಿಗೆ ಪರ್ಚೇಸ್ ಪ್ರೈಸ್ ಎಷ್ಟು ಕೊಡ್ತಾ ಇದೆಯಾ? 6,900 ರೂಪಾಯಿ ಕಟ್ತಾ ಇದೆಯಾ ಮೊದಲನೇ ವರ್ಷ, ಕರೆಕ್ಟಾ? ಅಲ್ಲಿಗೆ ಇನ್ನೆಷ್ಟು ಕೊಡ್ಬೇಕು? 12,000 ಕೊಡ್ಬೇಕು. ಅಲ್ಲಿಗೆ ಮೊದಲನೇ ವರ್ಷ ಖಾತೆ ಮುಗೀತು. ಎರಡನೇ ವರ್ಷ ಎಷ್ಟು ಕೊಟ್ಟವನೆ ಸಾಲ? 12,000 ಕೊಟ್ಟವನೆ. ಅದಕ್ಕೆ ಬಡ್ಡಿ ಹಾಕ್ತಾನೆ ಇಲ್ವಾ? ಹಾಗಾದ್ರೆ ಎರಡನೇ ವರ್ಷದ ಬಡ್ಡಿ 12,000 ಮೇಲೆ 5% 600 ರೂಪಾಯಿ ಬರುತ್ತೆ, ಕರೆಕ್ಟಾ? ಅಲ್ಲಿಗೆ ಬಡ್ಡಿ ಎಷ್ಟಾಯ್ತು ಎರಡನೇ ವರ್ಷ? 600 ರೂಪಾಯಿ ಆಯ್ತು. ಅಲ್ಲಿಗೆ ಒಟ್ಟು ಎಷ್ಟು ಕೊಡ್ಬೇಕಿನ್ನ? 12,600 ರೂಪಾಯಿ ಕೊಡ್ಬೇಕು. ಎರಡನೇ ವರ್ಷ ನೀನ್ ಏನ್ ಮಾಡ್ತೀಯಾ? ತಗೊಳ್ಳಿ ಸರ್ ಇನ್ಸ್ಟಾಲ್ಮೆಂಟ್ ಕೊಡ್ಬೇಕಲ್ವಾ ನಿಮ್ಗೆ, ಅಸಲಿಗೆ 6,000 ಒಪ್ಕೊಂಡಿದ್ದೆ, ನಿಮ್ ಪ್ರಕಾರ 600 ರೂಪಾಯಿ ಎರಡನೇ ವರ್ಷ ಬಡ್ಡಿ ಆಗಿದೆ, 6,600 ರೂಪಾಯಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ಯಾ. ಅಲ್ಲಿಗೆ ಎರಡನೇ ವರ್ಷ
6,000 ಬದಲಾಗಿ ಎಷ್ಟು ಕೊಟ್ಟಿದ್ಯಾ 6,000 ಬಡ್ಡಿ ಎಷ್ಟಾಗಿದೆ 600 ರೂಪಾಯಿ ಆಗಿದೆ ಕರೆಕ್ಟ್ ಏನಪ್ಪ ಇನ್ನ ಎಷ್ಟು ಉಳಿಯುತ್ತೆ 6,000 ಉಳಿಯುತ್ತೆ ಅಲ್ಲಿಗೆ ಮೂರನೇ ವರ್ಷ 6,000 ಕೊಡಬೇಕು ನೀನು ಎಷ್ಟು ಸಾಲ ತಗೊಂಡಂಗಾಯ್ತು 6,000 ಅದಕ್ಕೆ ಮತ್ತೆ ಏನು ಕ್ಯಾಲ್ಕುಲೇಟ್ ಮಾಡ್ತೀಯಾ ಇಂಟರೆಸ್ಟ್ ಇಂಟರೆಸ್ಟ್ ಮಾಡ್ತೀವಿ ಎಷ್ಟು ಮಾಡ್ತೀವಿ 5% ಎಷ್ಟು ಬರುತ್ತೆ 300 ರೂಪಾಯಿ ಬರುತ್ತೆ ಹೌದಾ ಹಾಗಾದ್ರೆ ಒಟ್ಟು ಎಷ್ಟು ಕೊಡ್ಬೇಕು ನೀನು 6,300 ರೂಪಾಯಿ ಸರಿ ಮೂರನೇ ವರ್ಷ ಏನು ಮಾಡಿದೆ ಮೂರನೇ ವರ್ಷ ಅಸಲಿಗೆ 6,000 300 ರೂಪಾಯಿ ಬಡ್ಡಿ ಎರಡೂ ಸೇರಿಸಿ ಎಷ್ಟು ಕಟ್ತಾ ಇದ್ಯಾ 6,300 ರೂಪಾಯಿ ಕೊಡ್ತಾ ಇದ್ಯಾ ಅಲ್ಲಿಗೆ ಮೂರನೇ ವರ್ಷದ ಕೊನೆಯಲ್ಲಿ ಏನು ಬಾಕಿ ಇಲ್ಲ ಕರೆಕ್ಟ್ ಹಾಗಾದ್ರೆ ಪ್ರತಿ ವರ್ಷ ಇಂಟ್ರೆಸ್ಟ್ ಎಷ್ಟೆಷ್ಟು ಕೊಡ್ತಾ ಇದೀಯಾ 6,900 600 300 ಕರೆಕ್ಟ್ ಟೋಟಲ್ ಪರ್ಚೇಸ್ ಪ್ರೈಸ್ ಎಷ್ಟಾಯ್ತು 18 19 ಕರೆಕ್ಟ್ 19,800 ರೂಪಾಯಿ 3 ವರ್ಷ ಕೊಡ್ತಾ ಇದೀಯಾ ಕರೆಕ್ಟ್ ಹಾಗಾದ್ರೆ ನಿನಗೆ ಟೋಟಲ್ ಪರ್ಚೇಸ್ ಪ್ರೈಸ್ ಎಷ್ಟಾಯ್ತು ಗೊತ್ತಾ ಹೇಳ್ತೀನಿ ಈಗ ದೇರ್ಫೋರ್ ಟೋಟಲ್ ಪರ್ಚೇಸ್ ಪ್ರೈಸ್ ಇಸ್ ಈಕ್ವಲ್ಸ್ ಟು ಕರೆಕ್ಟಾ ಕ್ಯಾಶ್ ಪ್ರೈಸ್ ಸಾರಿ ಡೌನ್ ಪೇಮೆಂಟ್ ಪ್ಲಸ್ ಟೋಟಲ್ ಇನ್ಸ್ಟಾಲ್ಮೆಂಟ್ ಕರೆಕ್ಟ್ ಏನಪ್ಪ ಡೌನ್ ಪೇಮೆಂಟ್ ಎಷ್ಟು ಕೊಟ್ಟಿದ್ಯಾ ಟೋಟಲ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಟ್ಟಿದ್ಯಾ 19,800 ಅಲ್ಲಿಗೆ ಒಟ್ಟು ಎಷ್ಟು ಕೊಟ್ಟಂಗೆ ಆಯ್ತು 25,800 ರೂಪಾಯಿ ಕೊಟ್ಟಂಗೆ ಆಯ್ತು ಕರೆಕ್ಟಾ ಅಲ್ಲಿಗೆ ನೋಡಿ 24,000 ರೂಪಾಯಿಗೆ 3 ವರ್ಷಕ್ಕೆ ಎಷ್ಟು ಕೊಟ್ಟಿದ್ಯಾ 25,800 ರೂಪಾಯಿ ಕೊಟ್ಟಿದ್ಯಾ ಅಲ್ಲಿಗೆ ಟೋಟಲ್ ಬಡ್ಡಿ ಎಷ್ಟಾಯ್ತು 25,800 ರೂಪಾಯಿ ಆಯ್ತು ಕರೆಕ್ಟಾ ಇದು ಮೊದಲನೇ ಕ್ವಶನ್ಗೆ ಉತ್ತರ ಆನ್ಸರ್ ಎರಡನೇ ಕ್ವಶನ್ ಏನಿದ್ದಾರೆ ಡಿಪ್ರಿಸಿಯೇಷನ್ ಯಾವ ಮೆಥಡ್ ಅಲ್ಲಿ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಅಂತ ಹೇಳಿದ್ದಾರೆ ಕರೆಕ್ಟಾ ಈಗ ಅದಕ್ಕೆ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್ ಯಾವುದು ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಕರೆಕ್ಟಾ ಈಗ ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಅನ್ಕೋಣ ಇದನ್ನ ಅಮೌಂಟ್ ಅಂತ ಅನ್ಕೋಣ ಕರೆಕ್ಟಾ ಈಗ ಕ್ಯಾಶ್ ಪ್ರೈಸ್ ಎಷ್ಟಪ್ಪ ಇದೆ 24,000 ಇದೆ ಕರೆಕ್ಟಾ ಈಗ ಮೊದಲನೇ ವರ್ಷ ಬಾಲ 24,000 ಅಸೆಟ್ ತಗೊಂಬಂದ ತಗೊಂಬಂದ್ ಪೂಜೆ ಮಾಡ್ತಾನ ಅವನ್ ಪೂಜೆನಾದ್ರೂ ಮಾಡ್ಲಿ ಹೌದಾ ಗಾಡಿ ಓಡಿಸಾದ್ರೂ ಓಡಿಸ್ಲಿ ಹೌದಾ ಏನಾದ್ರೂ ಮಾಡ್ಕೊಳ್ಳಿ ಒಂದು ವರ್ಷ ಆದ್ಮೇಲೆ ಮಾರಕ್ ಹೋದ್ರೆ ಆ ಅಸೆಟ್ ಬೆಲೆ ಅಷ್ಟೇ ಇರುತ್ತಾ ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತೆ ಯಾಕೆ ಯೂಸ್ ಮಾಡಿರ್ತೀವಿ ಅದನ್ನ ಏನಂತ ಹೇಳ್ತೀವಿ ಡಿಪ್ರಿಸಿಯೇಷನ್ ಅಂತ ಕರಿತೀವಿ ಕರೆಕ್ಟಾ ಸೊ ಹಾಗಾದ್ರೆ ಫಸ್ಟ್ ಇಯರ್ದು ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾನೆ ಹಾಗಾದ್ರೆ 24,000 ಮೇಲೆ 10% 2,400 ರೂಪಾಯಿ ಡಿಪ್ರಿಸಿಯೇಷನ್ ಹೋಯ್ತು ಹೌದಾ ಅಲ್ಲಿಗೆ ಎರಡನೇ ವರ್ಷಕ್ಕೆ ಅದರ ಬೆಲೆ ಎಷ್ಟಾಯ್ತು ಕರೆಕ್ಟ್ ಈಗ ಬಾಲ ಎರಡನೇ ವರ್ಷ ಮಾರ್ಬೇಕು ಅಂದ್ರೆ ಒಂದ್ ವರ್ಷ ಯೂಸ್ ಮಾಡ್ದ ಎರಡನೇ ವರ್ಷ ಮಾರ್ಬೇಕು ಅಂದ್ರೆ ಅದ್ರ ಬೆಲೆ ಎಷ್ಟು 21,600 ಕರೆಕ್ಟಾ ಏನ್ 24,000 ಕೊಡ್ತಾರೆ ಯಾರಾದ್ರು ಯಾರಿಗಾದ್ರು ಮೆಂಟಲ್ ಗೇಂಟ್ ಆಗಿದ್ರೆ ಕೊಡ್ತಾರೆ ಅಷ್ಟೇ ಹೌದಾ ಅದನ್ನೇನಂತ ಹೇಳ್ತೀವಿ ಸೆಕೆಂಡ್ ಹ್ಯಾಂಡ್ ಅಂತ ಹೇಳ್ತೀವಿ ಕರೆಕ್ಟ್ ಇಲ್ಲ ಎರಡನೇ ವರ್ಷನು ಯೂಸ್ ಮಾಡ್ದ ಅಸೆಟ್ ನ ಮತ್ತೆ ಏನಾಗುತ್ತೆ ಹೌದಾ ಹಾಗಾದ್ರೆ ಸೆಕೆಂಡ್ ಇಯರ್ ಡಿಪ್ರಿಸಿಯೇಷನ್ ಯಾವ ಅಮೌಂಟ್ ಮೇಲೆ ಮಾಡ್ತೀರಾ 24,000 ಮೇಲೆ ಮಾಡ್ತೀರಾ 21,600 ಮೇಲೆ ಮಾಡ್ತೀರಾ ಅದಕ್ಕೆ ಇದನ್ನ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ
ರೆಡ್ಯೂಸ್ ಆದ್ಮೇಲೆ ಮೊದಲನೇ ವರ್ಷ ಡಿಪ್ರಿಸಿಯೇಷನ್ ರೆಡ್ಯೂಸ್ ಆದ್ಮೇಲೆ ಬಂದಿರುತ್ತಲ್ವಾ ಅದರ ಮೇಲೆ ಮಾಡ್ತೀವಿ ಅಂತ ಅರ್ಥ. ಅದಕ್ಕೆ 21600 ರೂಪಾಯಿ ಮೇಲೆ 10% ಡಿಪ್ರಿಸಿಯೇಷನ್ 2160 ರೂಪಾಯಿ ಬರುತ್ತೆ. ಓಕೆನಾ? ಇದನ್ನು ಮೈನಸ್ ಮಾಡಿದ್ವಿ ಆಗ ಎಷ್ಟು ಬರುತ್ತಪ್ಪ 19440 ರೂಪಾಯಿ ಬರುತ್ತೆ. 2 ವರ್ಷ ಯೂಸ್ ಮಾಡಿ ಓಕೆನಾ ಆಮೇಲೆ ಮಾರಿದ್ರೆ ಎಷ್ಟಕ್ಕೆ ಮಾರಬಹುದು 19440 ರೂಪಾಯಿ ಮಾರಬಹುದು. ಕರೆಕ್ಟಾ? ಸೇ 3ನೇ ವರ್ಷನು ಮಾರಿಲ್ಲ ಅವನು ಇಟ್ಕೊಂಡಿದ್ದಾನೆ ಅವನತ್ರನೇ 3rd ಇಯರ್ ಡಿಪ್ರಿಸಿಯೇಷನ್. ಓಕೆನಾ? ಈಗ ಯಾವುದರ ಮೇಲೆ ಮಾಡ್ತೀವಪ್ಪ 19440 ರೂಪಾಯಿ ಮೇಲೆ 10% 1944 ರೂಪಾಯಿ ಆಗುತ್ತೆ. ಓಕೆನಾ? ಹಾಗಾದ್ರೆ ಡಿಪ್ರಿಸಿಯೇಷನ್ ಎಷ್ಟು ಬಂತು ಅಂದ್ರೆ ಎಷ್ಟು ಬರುತ್ತೆ 17,996. ಅಲ್ಲಿಗೆ ಮೊದಲನೇ ವರ್ಷ ಡಿಪ್ರಿಸಿಯೇಷನ್ 2400, ಎರಡನೇ ವರ್ಷದ್ದು, ಮೂರನೇ ವರ್ಷದ್ದು. ಓಕೆನಾ? ಇದನ್ನ ಮಾಡೋದಕ್ಕೆ 6 ಮಾರ್ಕ್ಸ್ ಇಷ್ಟು ಇಷ್ಟು ಕೊಡ್ತಾರೆ. ಇದನ್ನ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ಹೇಳ್ತೀವಿ. ಓಕೆನಾ? ಬರ್ಬೋದು.